ಅವರನ್ನು ಅತೀ ಶೀಘ್ರದಲ್ಲಿ ಮಾಡಿದ್ದಾರೆ ನಮ್ಮ ರಾಷ್ಟ್ರ ರೇಸ್ನಲ್ಲಿ ನಾನಿಲ್ಲ ಅಂದ್ರು ಬಟ್ ಯಾರಿದ್ದಾರೆ ಅಂತ ಮಾತ್ರ ಹೇಳಲಿಲ್ಲ ಆಫ್ ಕೋರ್ಸ್ ನನ್ನ ಕೆಲಸ ಅದಲ್ಲ ನಾನು ಬರೀ ಸಂಘಟನೆ ಮಾಡ್ತೀನಿ ಅನ್ನೋದು ಬಿಜೆಪಿಯ ರಾಜ್ಯಾಧ್ಯಕ್ಷರ ಮಾತಾಗಿತ್ತು ಲೆಟ್ಸ್ ಮೂವ್ ಆನ್ ಯಡಿಯೂರಪ್ಪನವರ ಜಾಗಕ್ಕೆ ಬಹುತೇಕ ಲಿಂಗಾಯತ ಸಮುದಾಯದಿಂದಲೇ ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ಬಲವಾಗಿ ಕೇಳಿ ಬರ್ತಾ ಇದೆ ಅದಕ್ಕೆ ಕಾರಣ ಕೂಡ ಇದೆ ಏನಾಗಿದ್ರೆ ಆ ಕಾರಣ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀವಿ ಯಾಕೆ ಲಿಂಗಾಯತರ ನಾಯಕರನ್ನೇ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಮಾಡಲಾಗುತ್ತೆ ಆ ಚಾನ್ಸಸ್ ಇದೆ ಅಂದರೆ ಪ್ರತಿ ಚುನಾವಣೆಯಲ್ಲೂ ಕೂಡ ಲಿಂಗಾಯತ ಅಸ್ತ್ರ ಬಳಕೆ ಒಂದು ದೊಡ್ಡ ಸಮುದಾಯದ ನಾಯಕರನ್ನು ತಂದಾಗ ಬಲ ಜಾಸ್ತಿ ಇರುತ್ತೆ ಅಂತ ಬಿಜೆಪಿಗೆ ಅತಿದೊಡ್ಡ ಓಟ್ ಬ್ಯಾಂಕ್ ಅದು ಸೊ ಹಾಗಾಗಿ ಲಿಂಗಾಯತರನ್ನೇ ಮುಂದುವರಿಸಬೇಕು ಜೊತೆಗೆ ಅಸಮಾಧಾನ ಮುನಿಸ್ ಏನಾದರೂ ಇದ್ದರೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕಲ್ಲ ಯಡಿಯೂರಪ್ಪನವ್ರು ಕೆಳಗಿಳಿದ ಮೇಲೆ ಈಗ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರಾಬಲ್ಯ ಕೂಡ ಲಿಂಗಾಯತರದ್ದು ಇರೋದ್ರಿಂದ ಆ ಮೂಲಕ ಆ ಸಮುದಾಯದ ನಾಯಕರನ್ನು ತರಬೇಕು ಅಂತ ಲಿಂಗಾಯತ ಶಾಸಕರ ಮನ್ನಣೆ ಸಿಗುವ ಸಾಧ್ಯತೆ ಇದೆ ಬಿಕಾಸ್ ಆ ಭಾಗದಲ್ಲಿ ಅವರು ಕೂಡ ತುಂಬ ಜನ ಇದ್ದಾರೆ ಹಾಗಾಗಿ ಅವರನ್ನು ಕೂಡ ವಿಶ್ವಾಸದಲ್ಲಿಟ್ಟುಕೊಳ್ಳುವ ಕೆಲಸ ಆಗಬೇಕಾಗಿರೋದ್ರಿಂದ ಪ್ರತಿ ಚುನಾವಣೆಯಲ್ಲಿ ಅದೊಂದು ಅಸ್ತ್ರ ಇರೋದ್ರಿಂದ ಅದನ್ನು ಬಳಕೆ ಮಾಡುವ ಎಲ್ಲ ಸಾಧ್ಯತೆ ಅಂತೂ ಇದ್ದೇ ಇದೆ ಇಲ್ಲ ಹಂಗಾಗಲಿಲ್ಲ ಅಂದರೆ ಲಿಂಗಾಯತ ವಿರೋಧಿ ಪಕ್ಷ ಅನ್ನುವ ಕಳಂಕ ಬಂದ್ಬಿಡುತ್ತೆ ಅದು ಅಂಟಬಾರದು ಇನ್ನೊಂದು 2 ವರ್ಷ ಮ್ಯಾನೇಜ್ ಮಾಡ್ಬೋದು ಆ ಕಳಂಕ ಇಟ್ಕೊಂಡು ಆಮೇಲೆ ಎಲೆಕ್ಷನ್ ಬಂದಾಗ ಅವಾಗ ಹೇಗೆ ನಿಭಾಯಿಸೋದು ಬಿಕಾಸ್ ಈಗ ಯಾರು ನಾಯಕರಾಗ್ತಾರೆ ಈಗ ಯಾರು ಕ್ಯಾಬಿನೆಟಲ್ಲಿ ಇರ್ತಾರೆ ಏನೇ ಆದರೂ ದೂರದೃಷ್ಟಿಕೋನ ಇದ್ದೇ ಇರುತ್ತೆ 2023ಕ್ಕೆ ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಈಗ ಯಾರ್ಯಾರು ಕ್ಯಾಬಿನೆಟ್ಗೆ ಬರ್ತಾರೆ ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಯಾರು ಲೀಡ್ ಮಾಡ್ತಾರೆ ಯಾರು ನಾಯಕತ್ವದಲ್ಲಿ ಹೋಗಬೇಕು ಇದೆಲ್ಲವನ್ನು ಅಳೆದು ತೂಗಿನೇ ಈಗ ನಾಯಕತ್ವದ ಬದಲಾವಣೆಯನ್ನು ಮಾಡ್ತಾ ಇರೋದು ಸೊ ಹಾಗಾಗಿ ಆ ಎಲ್ಲವನ್ನು ಕೂಡ ಪರಿಗಣಿಸ್ತಾರೆ ಒಂದೆರಡು ದಿನ ಲೇಟ್ ಆದರೂ ಪರವಾಗಿಲ್ಲ ಆದರೆ ತುಂಬ ಕಾದು ನೋಡಿ ಆ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಗ್ಯಾರಂಟಿ ಗೊತ್ತಾಗುತ್ತೆ ದೆಹಲಿಯಲ್ಲಿ ನಿನ್ನೆ ಬೆಂಗಳೂರಿಗೆ ನಿರಾಣಿಯವರು ವಾಪಸ್ ಬಂದರು ದೆಹಲಿಗಿದ್ದ ಸಿಎಂ ಆಕಾಂಕ್ಷಿಗಳ ರೇಸ್ನಲ್ಲಿರುವ ಮುರುಗೇಶ್ ನಿರಾಣಿಯವರು ಪಕ್ಷ ಯಾವುದೇ ಸ್ಥಾನ ಕೊಟ್ಟರು ನಾನು ನಿಭಾಯಿಸ್ತೀನಿ ಅನ್ನುವ ಮೊದಲ ಮಾತಾಡಿದ್ರು ಬ್ರೇಕಿಂಗ್ ನ್ಯೂಸ್ ದೆಹಲಿಗೆ ಹೋದ್ರು ಅಫ್ಕೋರ್ಸ್ ಹೋಗ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಮತ್ತೆ ದೆಹಲಿಗೆ ಹೋಗಿದ್ರು ಬೆಂಗಳೂರು ವಾಪಸ್ ಬಂದರು ಮುಖ್ಯಮಂತ್ರಿಗಳ ಆಕಾಂಕ್ಷೆಯ ರೇಸ್ನಲ್ಲಿ ಪ್ರಬಲವಾಗಿ ಕೇಳಿಬರ್ತಿರುವಂತಹ ಹೆಸರು ಮುರುಗೇಶ್ ನಿರಾಣಿ ಅವರದು ಪಕ್ಷ ಯಾವುದೇ ಸ್ಥಾನ ಕೊಟ್ಟರು ನಾನು ನಿಭಾಯಿಸ್ತೀನಿ ಮುರುಗೇಶ್ ನಿರಾಣಿಯವರ ಮಾತು 30 ವರ್ಷಗಳಿಂದ ಪಕ್ಷದಲ್ಲಿ ನಾನು ದುಡಿತಾ ಇದ್ದೀನಿ ಪಕ್ಷಾಂತರ ಇವತ್ತವರೆಗೂ ಮಾಡಿಲ್ಲ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ಪರೋಕ್ಷವಾಗಿ ನಾನು ಸಿಎಂ ಆಗಬೇಕು ಅನ್ನೋ ಆಸೆ ಇದೆ ನಾನು ಆ ರೇಸ್ನಲ್ಲಿದ್ದೀನಿ ನಾನು ಕೂಡ ಅತ್ಯಂತ ಪ್ರಬಲವಾದಂಥ ಆಕಾಂಕ್ಷಿ ನಾನು ಎಲ್ಲಿಯೂ ಕೂಡ ಲಾಭಿ ಮಾಡಿಲ್ಲ ಯಾರನ್ನು ಭೇಟಿ ಆಗಿಲ್ಲ ಪಕ್ಷದಲ್ಲಿ ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಅದನ್ನು ನಿಭಾಯಿಸ್ತೀನಿ ಮಾಜಿ ಸಚಿವ ಏಕೆಂದರೆ ಡಿಸಾಲ್ವ್ ಆಯ್ತಲ್ಲ ಹಾಗಾಗಿ ಮಾಜಿ ಸಚಿವರೇ ಮುರುಗೇಶ್ ನಿರಾಣಿ ಅವರ ಹೇಳಿಕೆ ದೆಹಲಿಯಿಂದ ಬಂದ ಮೇಲೆ ಮುರುಗೇಶ್ ನಿರಾಣಿ ಅವರು ಏನು ಮಾತಾಡಿದ್ರು ಬನ್ನಿ ನೋಡೋಣ ನಮಗೆ ಮತ್ತು RSS ಇರುವಂಥ ಸಂಬಂಧ ನಿಮ್ಮವರು ಗೊತ್ತಿಲ್ಲ ನಾನು 30 ವರ್ಷದಿಂದ RSS ಸ್ವಯಂ ಸೇವಕ ನಾನು 25 ವರ್ಷದಿಂದನೇ ಶಿಬಿರಾರ್ಥಿ ನಾನು ಎಲ್ಲರೂ ಬರ್ರಿ ಸರ್ ನಾವಿನ್ನು ಒಬ್ಬ ರೈತನ ಮಗ ನಾನು ರೈತನ ಮಗ ರೈತರು ಸೇರ್ಬೋದು ಒಂದು ಫ್ಯಾಕ್ಟ್ರಿ ಕಟ್ಟಿ ಇಲ್ಲ ಸೂಚನೆ ಯಾರಿಗೆ ಕೊಟ್ಟರು ಸಹಿತ ನಾವು ಸಿರ್ಸಾವಿಸ್ ಮಾಡ್ತೀವಿ ಇವತ್ತು ಅವೆಲ್ಲ ನೋಡಿದ್ರಿ 120 ಜನ ನಮ್ಮ ಶಾಸಕರೇನು ಹೇಳಿದ್ದಾರೆ ಅವ್ರು ನಮ್ಗೆ ಯಾವುದೇ ಹೈಕಮಾಂಡ್ ತಿಳಿದಿರುವಂಥ ನಿರ್ಧಾರಕ್ಕೆ ನಾವು ಬದ್ರದೇವ್ರು ಅಂತ ಮಾತ್ರ ಹೇಳಿದ್ದಾರೆ ಅದ ಸಲ ನಾವು ಸಹಿತ ಹೈಕಮಾಂಡ್ ಹೇಳಿದ್ದಕ್ಕೆ ನಾವು ಭದ್ರ ಇರಬೇಕಾಗ್ತದೆ ನಾಳೆ MLA ಟಿಕೆಟ್ ಕೊಟ್ಟು ನಿಲ್ಲಬೇಕು ಮತ್ತೆ ಕೊಡದೇ ಇದ್ರು ಸಹಿತ ಪಕ್ಷದ ಕೆಲಸ ಮಾಡಬೇಕು ಯಾರೊಬ್ಬರ ಮೆಚೂರ್ಡ್ ಪರ್ಸನ್ ಯಾರಾದರೂ ಇದ್ದರೆ ಇಂಥವ್ರೆ ಬರ್ತಾರೆ ಅನ್ನೋದು ಹೇಳೋದು ಕಷ್ಟ ಯಾಕಂದರೆ ಅದು ಶಂಖದಿಂದ ಬಂದರೇನೆ ತೀರ್ಥ ಅನ್ನೋಂಥದ್ದು ಏನು ಇರ್ತದಲ್ಲ ಅವ್ರು ಅನೌನ್ಸ್ ಮಾಡುವಂಥದ್ದು ಕೇವಲ 1 or 2 hours ಮೊದಲು ಹೇಳ್ತಾರೆ ಅದು ಗೊತ್ತಿಲ್ಲ ಅವ್ರು ನೀವು ಟಿವಿದಲ್ಲಿ ನಡೆದಿಲ್ಲ 3 days ಹಾಕಿದ್ದು ಅನ್ನೋಂಥದ್ದು ಹೇಳಿದ್ದಾರೆ ಎಷ್ಟು ದಿವಸದಲ್ಲಿ ಹಾಕ್ತಾರೆ ಯಾರು ಹಾಕ್ತಾರೆ ಅನ್ನೋಂಥದ್ದನ್ನು ಅವರಿಬ್ಬರಿಗೆ ಗೊತ್ತು No. 1 ಹಲವಾರು ಜನ ಮುಖ್ಯಮಂತ್ರಿಗಳ ಪಟ್ಟಕ್ಕೆ ಆಕಾಂಕ್ಷಿಗಳು ಒಂದಷ್ಟು ಆತಂಕ ಒಂದಷ್ಟು ಕುತೂಹಲದ ಕರ್ನಾಟಕ ರಾಜ್ಯ ರಾಜಕಾರಣದ ಬೆಳವಣಿಗೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸ್ಕ್ರೀನ್ಗಾಗಲೇ ಬಂದರು ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಕೃಷ್ಣ ಈ ದಿನ ಮುಂದಕ್ಕೆ ಹೋಗ್ತಾ ಇದ್ದಾಗೆ ಕುತೂಹಲ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಆಕಾಂಕ್ಷಿಗಳಲ್ಲಿ ಆತಂಕ ಕೂಡ ಇದ್ದೇ ಇರುತ್ತೆ ಆದರೂ ಕೊನೆ ಮೂಮೆಂಟ್ ಕಸರತ್ತಿದೆಯಲ್ಲ 2020 ಮ್ಯಾಚಲ್ಲಿ ಕೊನೆ ಓವರ್ ತುಂಬ ಡಿಸೈಡಿಂಗ್ ಫ್ಯಾಕ್ಟರ್ ಕೃಷ್ಣ ಯಾವಾಗಲೂ ಕೂಡ ಆ ಥರದ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತು ಬಿಡುತ್ತಾ ಏನಾದರೂ ಲಾಸ್ಟ್ ಬಾಲ್ ಕೊನೆ ಓವರ್ 6 ರನ್ ಬೇಕು 6 ಹೊಡಿಬೇಕು ಅನ್ನೋ ಎಕ್ಸೈಟ್ಮೆಂಟ್ ಇರುತ್ತಲ್ಲ ಆ ಥರದ್ದು ಬರುತ್ತಾ ಇಲ್ಲ ಹೈಕಮಾಂಡ್ನವರು ಒಂದಷ್ಟು ಏನೋ ಆರಾಮಾಗಿ ಕೂತು ನಿರ್ಧಾರವನ್ನು ಮೊದಲೇ ಪ್ರಕಟಿಸುವ ಸಾಧ್ಯತೆ ಕಂಡು ಬರ್ತಾ ಇದೆಯಾ
ಖಂಡಿತವಾಗ್ಲೂ ಹರೀಶ್, ಪ್ರಮುಖವಾಗಿ ಇದು ಒಂದು ರೀತಿ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಪ್ರಮುಖವಾಗಿ ಮುಂದೆ ಚುನಾವಣೆ ರಾಜ್ಯ ಬಿಜೆಪಿಗೆ ನಿರ್ಣಾಯಕವಾಗಿದೆ. ಒಂದ್ ಕಡೆ 2023 ಚುನಾವಣೆ ಆಗಿರ್ಬೋದು ಮತ್ತೆ 2024 ಲೋಕಸಭಾ ಚುನಾವಣೆ ಆಗಿರ್ಬೋದು, ಎರಡೂ ಕೂಡ ನಿರ್ಣಾಯಕವಾಗಿದೆ. ಪ್ರಮುಖವಾಗಿ ಈಗಾಗಲೇ ಯಡಿಯೂರಪ್ಪನವರನ್ನ ರಾಜೀನಾಮೆ ಕೊಡಿಸಿದ್ದಾರೆ ಹೈಕಮಾಂಡ್ನಿಂದ. ಆದ್ರೆ ಈಗ ಯಡಿಯೂರಪ್ಪನವರಂತೆ ನಾಯಕನ ಈಗ ಹುಟ್ಟಾಕ್ಬೇಕು ಮತ್ತೆ ಅವರಂತೆ ನಾಯಕನ ಈಗ ಬೆಳೆಸಬೇಕು ಬಿಜೆಪಿಗೆ. ಒಂದ್ ವೇಳೆ ಅವರಂತ ನಾಯಕರು ಸಿಗ್ಲಿಲ್ಲ ಅಂದ್ರೂ ಕೂಡ ಒಂದ್ ರೀತಿ ಯುವಕನನ್ನ ಕರ್ಕೊಬಂದು ಮತ್ತೆ ಒಂದ್ ರೀತಿ ಅವರಿಗೆ ಮುಖ್ಯಮಂತ್ರಿಯಾಗಿ ಮಾಡಿ ಅವ್ರನ್ನ ಮತ್ತೆ ಅವ್ರನ್ನ ನೇತೃತ್ವದಲ್ಲಿ ಲಕ್ಷಣಕ್ಕೆ ಹೋಗ್ಬೇಕು. ಈ ಒಂದು ಕಾರಣಕ್ಕೋಸ್ಕರವಾಗಿಯೇ ಈಗಾಗಲೇ ಅಳೆದು ತೂಗಿ ಒಂದಷ್ಟು ಯೋಚನೆಗಳನ್ನ ಮಾಡಿ ಒಂದಷ್ಟು ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಒಂದಷ್ಟು ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ನೇಮಕವನ್ನ ಪ್ರಕಟವನ್ನ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ಈಗಾಗಲೇ ವೀಕ್ಷಕರ ತಂಡ ಈಗಾಗಲೇ ಬೆಂಗಳೂರಿಗೆ ಆಗಮನ ಆಗ್ತಾ ಇರುವಂತದ್ದು. ಇವತ್ತು ಅಥವಾ ಇವತ್ತು ಸಂಜೆ ಒಳಗಡೆ ಏನು ವೀಕ್ಷಕರ ತಂಡ ಬಂದು ಇಲ್ಲಿರ್ತಕ್ಕಂಥ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅಂತಿಮವಾಗಿ ವರದಿಯನ್ನು ಹೈಕಮಾಂಡ್ ಸಲ್ಲಿಸಿದ ನಂತರವಾಗಿ ಅಂತಿಮವಾಗಿ ಪ್ರಕಟ ಆಗುತ್ತೆ. ಅದೇನೇ ಇದ್ರು ಕೂಡ ಈಗಾಗಲೇ ಹರೀಶ್, ಪ್ರಮುಖವಾಗಿ ಹೈಕಮಾಂಡ್ ನಾಯಕರುಗಳು ಈಗಾಗಲೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಎಂಬುದು ಅನ್ನುವಂಥದ್ದು. ಆದ್ರೆ ಈಗ ಏಕಾಏಕಿ ಪ್ರಕಟವನ್ನ ಮಾಡಿಬಿಟ್ರೆ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರ ವಿರುದ್ಧವಾಗಿ ಏನೋ ಮಾಡಿಬಿಟ್ರು ಅನ್ನೋ ಕಾರಣ ಒಂದು ಮೆಸೇಜ್ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸ್ವಲ್ಪ ಪ್ರಕ್ರಿಯೆ ಮುಖಾಂತರವಾಗಿನೇ ಈ ರೀತಿಯಾಗಿ ಹೈಕಮಾಂಡ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಪ್ರಕ್ರಿಯೆ ಶುರುವಾಗಿರುವಂತದ್ದು. ಪ್ರಮುಖವಾಗಿ ಒಂದ್ ಕಡೆ ಇದು ಒಂದ್ ಕಡೆ ಆಯ್ತು ಅಂದ್ರೆ ಈಗಾಗಲೇ ಮತ್ತೊಂದ್ ಕಡೆ ಈಗಾಗಲೇ ಸಾಕಷ್ಟು ಆಕಾಂಕ್ಷಿಗಳು ಲಾಭವನ್ನು ಮಾಡ್ತಾ ಇದ್ರೆ ಈಗಾಗಲೇ ನೀವು ಹೇಳ್ತಾ ಇದ್ರಿ ಮುರುಗೇಶ್ ನಿರಾಣಿ ಅವರು ಈಗಾಗಲೇ ಅವ್ರ ಮೇಲೆ ಬೇರೆ ಬೇರೆ ಆರೋಪಗಳಿದೆ. ಇಷ್ಟಾದ್ರೂ ಕೂಡ ಅವರು ಪ್ರಮುಖವಾಗಿ ಪಕ್ಷದ ನಿಷ್ಠೆಯಲ್ಲಿದ್ದೇನೆ ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ನನಗೆ ಜವಾಬ್ದಾರಿ ಕೊಡುವಂತ ವಿಶ್ವಾಸ ಇದೆ ಅನ್ನೋ ಮಾತನ್ನ ಪರೋಕ್ಷವಾಗಿ ಹೇಳಿದರೆ. ಈ ಮೂಲಕವಾಗಿ ಈಗಾಗಲೇ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದ್ರ ಜೊತೆಗೆ ಪ್ರಮುಖವಾಗಿ ಅರವಿಂದ್ ಬೆಲ್ಲದ ಅವರು ಯಾವಾಗ ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಚರ್ಚೆ ಶುರುವಾಯಿತು ರಾಜ್ಯದಲ್ಲಿ, ಅವಾಗಲಿಂದನೂ ಕೂಡ ಅರವಿಂದ್ ಬೆಲ್ಲದ ಅವರು ತಮ್ಮ ಕಸರತ್ತನ್ನ ಮಾಡ್ತಾನೆ ಇದ್ದಾರೆ. ಇದ್ರ ಜೊತೆಗೆ ಪ್ರಮುಖವಾಗಿ ಬೇರೆ ಬೇರೆ ಏನು ಬಸವರಾಜ ಬೊಮ್ಮಾಯಿಯವರು ಕೂಡ ಪ್ರಮುಖವಾಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಹಂಗಾಮಿ ಮುಖ್ಯಮಂತ್ರಿ ಆಗಿರತಂತ ಯಡಿಯೂರಪ್ಪನವರು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಈಗಾಗಲೇ ಹೈಕಮಾಂಡ್ ಕೂಡ ಒಂದ್ ರೀತಿ ಚಿಂತನೆಯನ್ನ ಮಾಡಿದೆ. ಯಾಕಂದ್ರೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಬಿಜೆಪಿಗೆ ವೋಟ್ ಬ್ಯಾಂಕ್ ಆಗಿರುವಂತದ್ದು ವೀರಶೈವ ಲಿಂಗಾಯತ ಸಮುದಾಯ. ಹೀಗಾಗಿ ಒಂದ್ ವೇಳೆ ಈ ಸಮುದಾಯವನ್ನ ನಿರ್ಲಕ್ಷ್ಯ ಮಾಡ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಮತ್ತೆ ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಆಗುತ್ತೆ. ಒಂದು ಕಾರಣಕ್ಕೋಸ್ಕರವಾಗಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಆ ಒಂದು ಅಭ್ಯರ್ಥಿಯನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೈಕಮಾಂಡ್ ಚಿಂತನೆಯನ್ನು ಮಾಡಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರವಾಗಿ ಯಾವ ಅಭ್ಯರ್ಥಿಯನ್ನ ಮಾಡಿದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಹೈಕಮಾಂಡ್ ಆಲೋಚನೆಯನ್ನ ಮಾಡಿ ಆ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಪ್ರಕಟ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಮೂರು ಜನ ವೀರಶೈವ ಲಿಂಗಾಯತ ಸಮುದಾಯದ ಪ್ರಮುಖವಾಗಿ ಮೂರು ಜನ ಅಭ್ಯರ್ಥಿಗಳು ರೇಸ್ ನಲ್ಲಿದ್ದಾರೆ. ಒಂದು ಅರವಿಂದ್ ಬೆಲ್ಲದ ಆಗಿರ್ಬೋದು ಮತ್ತೆ ಈಗಾಗಲೇ ಮುರುಗೇಶ್ ನಿರಾಣಿ ಆಗಿರ್ಬೋದು. ಇದ್ರ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರ ಹೆಸರುಗಳು ಈಗ ಕೇಳಿ ಬರ್ತಾ ಇದ್ದಾವೆ. ಎಲ್ಲ ಒಂದ್ ಕಡೆ ಪ್ರಮುಖವಾಗಿ ಅರವಿಂದ್ ಬೆಲ್ಲದ ಅವರ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಯಾಕಂದ್ರೆ ಈಗಾಗಲೇ ಅವರು ಯುವಕರು ಒಂದು ಕಾರಣಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಯಾವುದೇ ರೀತಿಯಾದ ಆರೋಪ ಇಲ್ಲ. ಮುಂದಿನ ಸುತ್ತೆ ಕೃಷ್ಣ, ಜಾತಿ ಲೆಕ್ಕಾಚಾರದ ಮಾನದಂಡವೋ ಅಥವಾ ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಅದರ ಮಾನದಂಡವೋ ಏನ್ ನೋಡ್ತಾ ಇದೆ ಹೈಕಮಾಂಡ್ ಈಗ? ಹರೀಶ್, ಸದ್ಯಕ್ಕಂತೂ ಈಗ ನೋಡ್ತಾ ಇರುವಂತದ್ದು ಜಾತಿ ಮಾನದಂಡ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ನಾವು ಕಾಣಬಹುದಾಗಿದೆ ಯಡಿಯೂರಪ್ಪನವರು ಇದ್ದವಂತ ಕಾರಣಕ್ಕೋಸ್ಕರವಾಗಿ ಈ ಇಷ್ಟು ದಿನಗಳ ಕಾಲ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಯಾಕಂದ್ರೆ ವೀರಶೈವ ಲಿಂಗಾಯತದ ಪ್ರಬಲ ನಾಯಕರು ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಹೀಗಾಗಿ ಇವರ ಒಂದು ಕಾರಣಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಓಟ್ ಹಾಕಿದ್ರು ಮತ್ತೆ ಅಷ್ಟು ಜನ ಶಾಸಕರು ಗೆದ್ರು, ಎಂಪಿಗಳು ಕೂಡ ಗೆದ್ರು ಅನ್ನುವಂಥದ್ದು. ಈಗ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಆ ಒಂದು ಅಭ್ಯರ್ಥಿಯನ್ನ, ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿಯನ್ನ. ಒಂದ್ ವೇಳೆ ಇವರಿಗೆ ಕೊಟ್ರೆ ವೋಟ್ ಬ್ಯಾಂಕ್ ಆಗಿದ್ರು ಕೂಡ ವೀರಶೈವ ಲಿಂಗಾಯತ್ಗೆ ಸಿಎಂ ಮಾಡಿದ್ದಾರೆ, ಹೀಗಾಗಿ ಅವರಿಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲ ಒಂದ್ ಕಡೆ ಹೈಕಮಾಂಡ್ ಆಲೋಚನೆ ಆಗಿದೆ. ಹೀಗಾಗಿ ಜಾತಿ ಮಾನದಂಡವೇ ಪ್ರಮುಖವಾಗಿ ಈ ಒಂದು ಮುಖ್ಯಮಂತ್ರಿ ಸ್ಥಾನದ ಏನು ಅಭ್ಯರ್ಥಿ ಆಯ್ಕೆಗೆ ಇದು ಪ್ರಮುಖವಾದಂತಹ ಕಾರಣವಾಗಿದೆ. ಇದ್ರ ಜೊತೆಗೆ ಬೇರೆ ಬೇರೆ ಕೂಡ ಕಾರಣಗಳನ್ನ ಈಗಾಗಲೇ ಹುಡುಕಲಾಗ್ತಾ ಇದೆ. ಅಂದ್ರೆ ಈಗಾಗಲೇ ಪ್ರಮುಖವಾಗಿ